ಅವಾಗಲೇ ಹೇಳ್ತಾ ಇದ್ರಿ ಡಿವೋರ್ಸ್ ಅನ್ನೋದು ಒಂದು ಟಫ್ ಪೀರಿಯಡ್ ಅಂತ ಹೇಳ್ಬಿಟ್ಟು, ಅದು ಆಗೋವಾಗ ತುಂಬಾ ಕಷ್ಟಪಡ್ತೀವಿ ಅದರಿಂದ ಆಚೆ ಬರೋದಕ್ಕಾಗಿರ್ಬೋದು ಅಂತ. ನಿಮ್ಮ ಲೈಫ್ನಲ್ಲಿ ಆದಂಥ ಘಟನೆ ಬಗ್ಗೆ ಹೇಳೋದಾದ್ರೆ ಅವಾಗ ಎಷ್ಟು ಟಫ್ ಇತ್ತು ಸೋನು ಅವರೇ? ಅಂದರೆ ಜನ ಈಸಿಯಾಗಿ ಮಾತಾಡ್ಬಿಡ್ತಾರೆ, ಬಟ್ ಅದರಿಂದ ಇರೋದು ಯಾರಿಗೂ ಗೊತ್ತಿರೋದಿಲ್ಲ. ನನ್ನದೇ ಆದಂಥ ಎಮೋಷನ್ಸ್, ನನಗೆ ಗೊತ್ತಿರೋಂಗೆ ನನಗೆ ಇಟ್ ವಾಸ್ ಎ ಡಿಫ್ರೆಂಟ್ ಪಾರ್. ಅಂದರೆ ಹೇಗೆ ಅಂತಂದರೆ ನನಗೆ ಹೇಳ್ಕೊಡೋದಕ್ಕೂ ಆಗ್ತಾಯಿಲ್ಲ. ಬೇಸಿಕಲಿ ನಾನು ಅಷ್ಟು ಎಕ್ಸ್ಪ್ರೆಸಿವ್ ಆಗಿಲ್ಲ, ಇಲ್ಲ ಅಂದರೆ ನಾನು ಹೇಳೋ ಇದು ನನಗೆ ಹಿಂಗೆ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಐ ಹ್ಯಾಡ್ ಎ ಡಿಫಿಕಲ್ಟ್ ಟೈಮ್. ಬಟ್ ಏನು ಅಂತಂದರೆ ಇದು ಹೇಳೋದಕ್ಕಿಂತ ಅನುಭವಿಸ್ತೀವಲ್ಲ, ಅದು ಇಟ್ ಇಸ್ ಆನ್ ಅ ತುಂಬ ಕಷ್ಟವಾದ ಕೆಲಸ. ಬಟ್ ನಾನು ಇವಾಗ ಯಂಗ್ಸ್ಟರ್ಸ್ ಹೇಳಿದ್ರೆ ಮದುವೆ ಆಗೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಿ, ಆ್ಯಂಡ್ ಬಿ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಆಸ್ ಇನ್ ಅಯ್ಯೋ ನನ್ನ ಗಂಡ ನನಗೆ ಸಾಕ್ತಾನೆ, ಅಯ್ಯೋ ನೋ. ಇಟ್ಸ್ ಜಸ್ಟ್ ಲೈಕ್ ಯು ನೋ, ಇಟ್ಸ್ ಜಸ್ಟ್ ಯು ನೀಡ್ ಸಮ್ ಒನ್ ಟು ಕೇರ್ ಫಾರ್ ಯು. ಅಂದರೆ ನಿಮಗೆ ನನಗೆ ದುಡ್ದು ಹಾಕೋಕ್ಕಿಂತ ಇವತ್ತಿನ ಇದರಲ್ಲಿ ಇಟ್ಸ್ ಜಸ್ಟ್ ದ್ಯಾಟ್ ಬಿ ಸಪೋರ್ಟಿವ್, ಬಿ ದೇರ್ ಫಾರ್ ಮೀ. ನನಗೆ ನಾನು ಒಂಟಿ ಅಂತ ಅನ್ಸೋದಕ್ಕಿಂತ ನನ್ನ ಜೊತೆ ಯಾರೋ ಇದ್ದಾರಪ್ಪ, ನನ್ನ ಗಂಡ ಇದ್ದಾನೆ ಎವ್ರಿ ಟೈಮ್. ಸೊ ಆ ಥರ ಫೀಲಿಂಗ್ ಕೊಡ್ತಾರಲ್ವ. ಆ್ಯಂಡ್ ಏನು ಗೊತ್ತಾ, ಇವತ್ತು ನಂಗೆ ಗೊತ್ತಿರೋಂಗೆ ದುಡ್ಡು ಮಾಡೋದು ತುಂಬ ಈಸಿ ಆಗೋಗಿದೆ. ಬಿಕಾಸ್ ನೀವು ಎಜುಕೇಷನ್ ಇದ್ದರೆ ಯು ಕ್ಯಾನ್ ಡೂ ವಂಡರ್ಸ್. ಆ್ಯಂಡ್ ಇವತ್ತು ಎಷ್ಟೊಂದು ಜನ ನನಗೆ ಗೊತ್ತಿರೋಂಗೆ ಡಿಜಿಟಲ್ ಆದಮೇಲೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬರೀ 50,000 ಇಟ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಮನಿ ವಿಲ್ ಕಮ್, ಮನಿ ವಿಲ್ ಗೋ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಟುಡೇ. ಟುಡೇ ನಾನು ಮಲ್ಕೊಳ್ಳೋಾಗ ನೆಮ್ಮದಿಯಾಗಿ ಮಲ್ಕೊಬೇಕು. ಅಂಥವ್ರು ಯಾರು ನಿಮ್ಗೆ ಲೈಫ್ ಪಾರ್ಟ್ನರಾಗಿ ಸಿಕ್ಕಿದ್ರೆ ದಟ್ ಈಸ್ ದಿ ಬೆಸ್ಟ್ ಥಿಂಗ್. ಇವತ್ತು ನೀವು ನನಗೆ ರಿಗ್ರೆಟ್ ಆಗ್ತೀಯಾ, ಇವತ್ತು ಇದೆಲ್ಲ ಮಾಡಿ ನೀನು ಮದುವೆ ಆಗಬಾರ್ದಾಗಿತ್ತು, ಎಷ್ಟೊಂದು ಜನ ನಂಗೆ ಹೇಳಿದ್ದಾರೆ ಯಾಕೆ ನೀನು ಮದುವೆ ಆಗಬೇಕಾಗಿತ್ತು ಹಂಗೆ ಹಿಂಗೆ, ಆ ಟೈಮ್ ಆಗೋಯಿತು. ಬಟ್ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗಲಿಲ್ಲ ಅಂತಂದರೆ ಐ ವಿಲ್ ಬಿ ಸ್ಟಕ್. ಸೊ ನನಗೆ ಏನು ಅಂತಂದರೆ ನಾನು ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇದು ದಿಸ್ ಇಸ್ ವಾಟ್ ಗಾಡ್ ವಾಂಟೆಡ್. ಎಷ್ಟೊಂದು ಸತಿ ದೇವ್ರಿಗೆ ಬೈಕೊಂಡಿದ್ದೀನಿ, ಎಷ್ಟೊಂದು ಸತಿ ಪೂಜೆ ಮಾಡಿದೆ, ದೇವ್ರದ್ದೆಲ್ಲ ಏನೇನೋ ಮಾಡಿದ್ದೀನಿ. ಬಟ್ ಆ್ಯಟ್ ದಿ ಎಂಡ್ ಆಫ್ ದಿ ಡೇ ದಿಸ್ ಇಸ್ ವಾಟ್ ಗಾಡ್ ವಾಂಟೆಡ್ ಮೀ ಟು ಗೋ ಥ್ರೂ. ಸೊ ಇವತ್ತು ನಾನು ಏನಾದ್ರು ಇಲ್ಲಿದ್ದೀನಿ, ಖುಷಿಯಾಗಿದ್ದೀನಿ ಅಂತಂದ್ರೂ ಇಟ್ ಈಸ್ ಬಿಕಾಸ್ ಆಫ್ ಮೈ ಯೂನಿವರ್ಸ್. ಸೊ ನನಗೆ ಐ ಹ್ಯಾವ್ ಟು ಅಕ್ಸೆಪ್ಟ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಆವಾಗಲೇ ಐ ಕ್ಯಾನ್ ಗ್ರೋ, ನಾಟ್ ಜಸ್ಟ್ ಆಸ್ ಅನ್ ಆರ್ಟಿಸ್ಟ್, ಆಸ್ ಅ ಪರ್ಸನ್. ಸೊ ನಿಮ್ಗೆ ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ನಿಮಗೆಲ್ಲ ಹೇಳ್ಕೊಳ್ತಾ ಹೋಗುತ್ತೆ. ಅಂದರೆ ಯಾಕೆ